ಸರ್ ಇದು 3 ಲಕ್ಷ ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 3 ಲಕ್ಷ ನೆಗೋಷಿಯಬಲ್ ಆಗುತ್ತೆ? ಹೌದು ಸರ್, ನೆಗೋಷಿಯಬಲ್ ಮಾಡ್ಕೊಡಿ ಸರ್. ಅದನ್ನ ಬಿಟ್ಟು ಇನ್ನೂ ಪ್ರೈಸ್ ಹೇಳ್ಬಿಡಿ ಸರ್ ನಮಗೆ. 1,275 ಕೊಡ್ತೀನಿ ಈಗ. 275 ಇದು ಬಂದ್ಬಿಟ್ಟು 3,75,000 ಹೇಳ್ತೀನಿ, ನೆಗೋಷಿಯಬಲ್. 75,000 ಹೌದು, ನೆಗೋಷಿಯಬಲ್ ಆಗುತ್ತೆ. ಹೌದು ಖಂಡಿತ. ಮತ್ತೊಂದು ಸರ್ ನಾನು ಹೇಳ್ತೀನಿ, ಏನಕ್ಕಂದ್ರೆ ತುಂಬಾ ಜನ ಕೇಳ್ತಾರೆ ಕಮೆಂಟ್ ಅಲ್ಲಿ, ಡೀಸೆಲ್ ಪೆಟ್ರೋಲ್ ಕೇಳಿ ಅಂತಂದು. ಎಲ್ಲ ಡೀಸೆಲ್ ವೆಹಿಕಲ್ ಇರುತ್ತೆ, ಎಲ್ಲ ಡೀಸೆಲ್ ವೆಹಿಕಲ್ ಮಾಡೆಲ್ ವೆಹಿಕಲ್ ನೋಡ್ತಾ ಇರ್ತೀರ. ಇದು ಒಳ್ಳೆ ಗಾಡಿ ಅನ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ಕೂಡ ನಾವು 3,50,000 50,000 ಹೇಳಿದ್ರೆ ಅದು ಕೂಡ ಫಿಕ್ಸ್ ಅಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಮುಂದೆ ಬಂದ್ರೆ ಕಡಿಮೆ ಆಗಿ ಆಗುತ್ತೆ. ಯಾವ ಫೀಚರ್ಸ್ ಏನಾದ್ರು? ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಸರ್. ಹಾಗೆ ಇದ್ರ ಪ್ರೈಸ್ ಸರ್? ಸರ್ 4,30,000 ಕೊಡ್ತೀನಿ. 4,30,000ಕ್ಕೆ ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಒಂದ್ ಪ್ರೈಸ್ ಇದು 3,30,000 ಪ್ರೈಸ್ ಸರ್. 3,30,000 ಹೌದು ಸರ್. ಮುಂದೆ ಬಂದ್ರೆ ಸರ್ ಇದು ಖಂಡಿತ ಮಾಡ್ತೀನಿ ಸರ್. ಒಂದ್ 3-15 ಕೊಡ್ತೀನಿ. 3-15 ಕೊಡ್ತೀನಿ. 7 ಸೀಟ್ ಸೇಮ್ ಇನೋವಾ, 8 ಸೀಟಿಂಗ್ ಕೆಪಾಸಿಟಿ ಇದೆ, ಅದೇ ಸೀಟಿಂಗ್ ಕೆಪಾಸಿಟಿ. ಓಕೆ. ಆದ್ರೆ ಇನೋವಾ ಬಂದ್ಬಿಟ್ಟು 15 ಮಾಡ್ಲಿಗೆ ನಾವು 7 ಲಕ್ಷ 8 ಲಕ್ಷ ಪ್ರೈಸ್ ಇರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ಸರ್ 5.5 ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡಿ. 5.5 ಇದು ಬಂದ್ಬಿಟ್ಟು 5,60,000 ಸರ್. 5,60,000 ಇದು ಕೂಡ ಕಡಿಮೆ ಆಗತ್ತಾರ ಸರ್? 10,000 ಕಮ್ಮಿ ಮಾಡೋಣ. ಹಾ ಸರ್. 22 ಮಾಡಲು ಸಿ ಎನ್ 22 ಮಾಡಲು? ಹೌದು ಸರ್. ನ್ಯೂ ಮಾಡಲು? ನ್ಯೂ ಮಾಡಲು. ಸಿ ಎನ್ ಜಿ ವಿತ್ ಪೆಟ್ರೋಲ್ ವಿತ್ CNG ಇದು ಎರಡು ಇದೆ. ಓಕೆ. ಹೌದು ಸರ್, ಸಿಂಗಲ್ ಓನರು. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಮತ್ತೊಂದು ಸರಿ ನಾನು ಎಲ್ಲೋ ಬಿಟ್ಟು ಕಾರ್ ಶೋ ಬಂದಿದ್ದೀನಿ. ಆಮೇಲೆ ತುಂಬಾ ಜನ ದುಡಿಯೋಕ್ಕೋಸ್ಕರ ಒಂದು ಒಳ್ಳೆ ಶಿಫ್ಟ್ ಆಗಿರಲಿ, ಜಾಸ್ತಿ ಜನ ಆಲ್ಮೋಸ್ಟ್ ದುಡಿಯೋಕ್ಕೋಸ್ಕರ ಶಿಫ್ಟೇ ನೋಡ್ತಿದ್ರ. ಸೊ ಶಿಫ್ಟ್ ಒಂದು ಬೆಸ್ಟ್ ಪ್ರೈಸಲ್ಲಿ ಸರಿ, ಇಲ್ಲಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ, ಬಂದಿದೆ ಎಲ್ಲ ಸ್ಟಾಕ್ ಎಲ್ಲ. ಹಾಗೆ ಸರ್ ಇದ್ದಾರೆ ಸರ್, ನಾವು ಮಾತಾಡಿಸಿ ಕಂಪ್ಲೀಟ್ ಆಗಿ ಲೊಕೇಶನ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಮತ್ತೆ ಸ್ಟಾಕ್ ಎಲ್ಲ ಚೇಂಜ್ ಆಯ್ತಲ್ಲ ಸರ್? ಸರ್ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಹೌದಾ ಸರ್? ಹೊಸ ಸ್ಟಾಕ್ಸ್ ಬಂದಿದೆ. ಸರ್ ಹಾಗೆ ಇನ್ನೊಂದು ಸರ್ ನಿಮ್ಮ ಶೋರೂಮ್ ಹೆಸರು, ಹಾಗೆ ಲೊಕೇಶನ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ವೆಂಕಟಾದ್ರಿ ಕಾರ್ಸ್ ಅಂತ ಅನ್ಬಿಟ್ಟು, ನಿಯರ್ 9 ರಲ್ಲಿ ವೀರಭದ್ರನಗರ ಸಿಗ್ನಲ್, ರಿಂಗ್ ರೋಡ್ ಅಲ್ಲಿ ಬರುತ್ತೆ ನಮ್ದು ಆಫೀಸ್. ನಿಯರ್ ಬೈ ರಿಂಗ್ ರೋಡ್, ನೈಸ್ ರೋಡ್. ನೈಸ್ ರೋಡ್ ಅಂದ್ರೆ ನೈಸ್ ರೋಡ್, ರಿಂಗ್ ರೋಡ್ ಎರಡು ನಿಯರ್ ನಮ್ಗೆ. ವೀರಭದ್ರನಗರ ಮೈಸೂರು ರೋಡ್ 9 ರಲ್ಲಿ ವೀರಭದ್ರನಗರ. ಹಾಗೇನೆ ಅವ್ರಿಗೆ ನಿಮ್ ಲೊಕೇಶನ್ ಬೇಕಂದ್ರೆ ಅವ್ರ ವಾಟ್ಸ್ಆಪ್ಗೆ ಹಾಯ್ ಅಂತ ಮೆಸೇಜ್ ಹಾಕಿ, ಇಲ್ಲಾಂದ್ರೆ ಲೊಕೇಶನ್ ಸೆಂಡ್ ಸರ್ ಅಂತ ಹಾಕಿ ಅವರು ನಿಮ್ ಲೊಕೇಶನ್ ಕಳ್ಸಿಕೊಡ್ತೀನಿ. ಸರ್ ಹಾಗೇನೆ ಇವತ್ತಿರೋ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಇವತ್ತು ಕಳ್ಸಿಕೊಡೋದ್ರಿಂದ ಇದೆ ಕಮ್ಮಿ ಪ್ರೈಸ್. ಶಿಫ್ಟ್ ಡಿಸೈರ್ ಸ್ವಲ್ಪ ಹಂಗೆ ತೋರಿಸಿ ಸರ್ ಬೈಕಲ್ಲ. ಸೊ ಶಿಫ್ಟ್ ಡಿಸೈರ್ ಇದೆ. 2015 ಮಾಡಲ್ ಸೆಕೆಂಡ್ ಓನರ್. ಓಕೆ ಸರ್, ಹಂಗೆ ಕವರ್ ಮಾಡಿ. ಸೊ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಇದೇನೆ ಸರ್? ಹಾ ಸರ್, ಇದೇ ಕಮ್ಮಿ ಬೆಲೆಯಿಂದ ಶುರು. ಲೋ ಮಾಡಲ್ 2015 ಮಾಡಲಿದು. 3 ಲಕ್ಷ ಹೇಳ್ತೀನಿ, ಒಂಚೂರು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತಿದ್ರಂತೆ, ಅದು ಕೂಡ ಫಿಕ್ಸ್ ಅಲ್ಲ. ಇವ್ರು ಯಾವುದೇ ಪ್ರೈಸ್ ಹೇಳಿದ್ರು ಫಿಕ್ಸ್ ಅಲ್ಲ. ಸೊ ಕಡಿಮೆ ಇದೆ ಇರುತ್ತೆ. ಸೊ 3 ಲಕ್ಷ ಹೇಳ್ತಿದ್ರು ಸ್ಟಾರ್ಟಿಂಗ್ ಪ್ರೈಸು. ಸೊ ಇನ್ನೂ ಕಡಿಮೆ ಆಗುತ್ತಂತೆ. ಗಾಡಿ ತುಂಬ ಚೆನ್ನಾಗಿದೆ, ನಿಮ್ಗೆ ಆಮೇಲೆ ನಾನು ಫುಲ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಗಾಡಿನ ತೋರಿಸ್ತೀನಿ. ಸರ್ ಹಾಗೆ ಲೋನ್ ಬಗ್ಗೆ ಸರ್? ಲೋನು ಹೇಳಿದ್ನಲ್ಲ ಸರ್, 16 ಮಾಡ್ಲ ಮೇಲೆ ನೀವು ಯಾವ್ದಕ್ಕಾರು ಬನ್ನಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರು ಯಾವ ಮೂಲೆಯಲ್ಲಿ ಇದ್ರು ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಇರುತ್ತೆ. ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀನಿ. ಸರ್ ಎಷ್ಟು ದಿನದಲ್ಲಿ ಲೋನ್ ಆಗ್ಬಿಡುತ್ತೆ ಸರ್? 15 ದಿನ ಬೇಕು. 15 ಡೇಸ್? 15 ಡೇಸ್ ಬೇಕೇ ಬೇಕು. ಸುಮ್ಮನೆ ಒಂದು 3 ದಿವಸದಲ್ಲಿ ಮಾಡಿಸ್ತೀನಿ, 10 ದಿವಸದಲ್ಲಿ ಮಾಡಿಸ್ತೀನಿ ಅಂದ್ರೆ ಕಷ್ಟ ಆಗುತ್ತೆ. ಈ ರಜಾಗಳು ಬರ್ತದೆ, ಮತ್ತೆ ಡಾಕ್ಯುಮೆಂಟ್ ಸರಿಯಾಗಿ ಅವರು ತಲುಪಿಸಿರಲ್ಲ. ಹಾಗಾಗಿ ಒಂದು 15 ಡೇಸ್ ಅನ್ಕೊಳ್ಳಿ, ಒಂದು 15 ಡೇಸ್ ಅಲ್ಲಿ ನಾನು ಮಾಡಿಸ್ಕೊಡ್ತೀನಿ ಸರ್. ಖಂಡಿತ ಮಾಡಿಸ್ಕೊಡ್ತೀನಿ. ಡೌನ್ ಪೇಮೆಂಟ್ ಆಪ್ಷನ್? ಡೌನ್ ಪೇಮೆಂಟ್ 1.5 ಲಕ್ಷ ಬೇಕೇ ಬೇಕು ಸರ್. ಕಮ್ಮಿ ತುಂಬಾ ಜನ ಬರ್ತಾರೆ 50,000 ಅಂತ. ದಯವಿಟ್ಟು ಯಾರು ಎಲ್ಲೂ ಮೋಸ ಹೋಗ್ಬೇಡಿ. 50,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಳಕ್ ಆಗಲ್ಲ ಎಲ್ಲೋ ಬೋರ್ಡಲ್ಲಿ, ನಮಗ್ ಗೊತ್ತಿರಂಗೆ. ಅವ್ರು ಯಾರು ಮಾಡಿಸ್ಕೊಡ್ತಾರೋ ಅವ್ರ ಬಗ್ಗೆ ನಾವೇನು ಕಮೆಂಟ್ ಮಾಡಲ್ಲ, ಬಟ್ ನಮಗ್ ಗೊತ್ತಿರಂಗೆ 50,000 ರೂಪಾಯಿಗೆ ನಮ್ಮತ್ರ ಅಂತೂ ಯಾವ್ದೇ ಕಾರಣಕ್ಕೂ ಸಿಗಲ್ಲ. 1.5 ಲಕ್ಷ ಡೌನ್ ಪೇಮೆಂಟ್ ಇದ್ರೇನೆ ನಮಗೆ ಗಾಡಿ ಅವ್ರಿಗೆ ಸಿಗುತ್ತೆ. ಇಲ್ಲ 50,000 1 ಲಕ್ಷ ಅನ್ನೋದ್ರಿಗೆಲ್ಲ ಸಿಗೋದಿಲ್ಲ, ಖಂಡಿತ ಆಗಲ್ಲ. ಸರ್ ಇನ್ನೊಂದ್ಸರಿ ನಿಮ್ ಶೋರೂಮ್ ಬಗ್ಗೆ, ನಿಮ್ ಶೋರೂಮ್ ಅಲ್ಲಿ ಇರುವಂತ ವೆಹಿಕಲ್ ಕ್ವಾಲಿಟಿ ಬಗ್ಗೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಆಮೇಲೆ ಕ್ವಾಲಿಟಿ ಸರ್, ನಮ್ಮ ಹತ್ರ ನೀವು ಯಾವ್ದೇ ಗಾಡಿ ತಗೊಳ್ಳಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಮತ್ತೆ ನಾವ್ ಎಲ್ಲಾ ತರದಲ್ಲೂ ಮೆಕಾನಿಕ್ ತೋರಿಸಿ ಎಲ್ಲ ಓಕೆ ಆದ್ಮೇಲೆ ನಾನು ತಗೊಂಡ್ಬಂದು ಆಫೀಸ್ ಒಳಗಡೆ ನಿಲ್ಸಿರ್ತೀನಿ. ಮತ್ತೆ ನಿಮ್ಗೆ ಯಾವ್ದೇ ಮೆಕಾನಿಕ್ ಬೇಕಂದ್ರೆ ಕರ್ಕೊಂಬನ್ನಿ, ಅದ್ರಲ್ಲಿ ಏನೂ ತೊಂದರೆ ಇಲ್ಲ. ನಿಮ್ ಮೆಕಾನಿಕ್ ಕರ್ಕೊಂಡ್ಬಂದು ತೋರಿಸ್ಕೊಳ್ಳಿ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ವ್ಯಾಪಾರಕ್ಕೆ ಕೂತ್ಕೊಳ್ಳಿ. ಇಲ್ವಾ ನಿಮ್ದು ಯಾವ್ದಾದ್ರು ಶೋರೂಮ್ ಇದ್ರೆ ಕರ್ಕೊಂಡೋಗಿ ಮೆಕಾನಿಕ್ ಇದೆ ಅಲ್ಲಿ ಕರ್ಕೊಂಡೋಗಿ ಕೊಟ್ಕೊಳಿಸ್ತೀನಿ ಗಾಡಿನ. ನೀವು ಅಲ್ಲೋಗಿ ತೋರಿಸ್ಕೊಳ್ಳಿ, ನಮ್ಮ ಮೆಕಾನಿಕ್ ಹತ್ರನೇ ತೋರಿಸ್ಬೇಕಂತೀನಿಲ್ಲ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ತೋರಿಸ್ಕೊಳ್ಳಿ, ಆಮೇಲೆ ಬಂದು ವ್ಯಾಪಾರ ಮಾಡಿ. ನಮ್ಮ ಹತ್ರ ಆ ಥರ ಸೊ ಕ್ಲಿಯರ್ ಆಗಿ ಹೇಳಿದ್ರು. ಸೊ ಅವ್ರು ಡೌಟ್ ಇರುತ್ತೆ ಮೆಕಾನಿಕ್ ಚೆಕ್ ಮಾಡಿ, ಮೆಕಾನಿಕ್ ಕರ್ಕೊಂಬಂದ್ಬಿಟ್ಟು ನೀವು ಆರಾಮಾಗಿ ಚೆಕ್ ಮಾಡಿಸಿ. ಅವರೇ ಹೇಳ್ತಿದ್ದಾರೆ ಶೋರೂಮ್ ಓನರ್ ಆದಂತ, ಅವರೇ ಹೇಳ್ತಿದ್ದಾರೆ. ಸೊ ಮೆಕಾನಿಕ್ ಕರ್ಕೊಂಬಂದು ನೀವು ಚೆಕ್ ಮಾಡಿಸಿ ತೊಗೊಂಡೋಗ್ಬೋದು. ಸರ್ ತುಂಬಾ ಜನ ಕೇಳ್ತಾರೆ ಸರ್ ಪೆಟ್ರೋಲ್ ಆರ್ ಡೀಸೆಲ್? ಪೆಟ್ರೋಲ್ ಡೀಸೆಲ್ ಒಂದ್ಸರಿ ಕ್ಲಿಯರ್ ಹೇಳ್ಬಿಡಿ ಸರ್. ಡೀಸೆಲ್ ಅಂದ್ರೆ ಫುಲ್ ಡೀಸೆಲ್ ಇದೆ ಸರ್? ನನ್ನ ಹತ್ರ 99% ಡೀಸೆಲ್ ಗಾಡಿ, 1% ಮಾತ್ರ CNG. CNG ಸೊ ಅದು ಪೆಟ್ರೋಲ್ ಅಲ್ಲ, ಪ್ಯೂರ್ ಪೆಟ್ರೋಲ್ ಇಲ್ವೇ ಇಲ್ಲ ನನ್ನ ಹತ್ರ. ಬರೀ ಪೆಟ್ರೋಲ್ ಗಾಡಿ ಇಲ್ಲ, 90% ಇರೋದು ನನ್ನ ಹತ್ರ ಡೀಸೆಲ್ ವೆಹಿಕಲ್, ಇನ್ನು 10% CNG ವೆಹಿಕಲ್. ಸೊ ನೋಡಿ ಜನ ಕಮೆಂಟ್ ಆಗ್ತಿರ್ತಾರೆ, ತುಂಬಾ ಜನ ಕಮೆಂಟ್ ಆಗ್ತಿದ್ರು ಪೆಟ್ರೋಲ್ ಗಾಡಿ ಇರೋದು ಪೆಟ್ರೋಲ್ ಸರ್, ಪೆಟ್ರೋಲ್ ಗಾಡಿ ಅಲ್ಲ, ಆಲ್ಮೋಸ್ಟ್ ಎಲ್ಲ ಡೀಸೆಲ್ ಮಾಡಿ 1% ಮಾತ್ರ CNG ಅಂತ ಹೇಳಿದ್ರು. ಸೊ
ಸರ್ ಸ್ಟಾರ್ಟಿಂಗ್ ಅದೇ ಅದೇ ವೆಹಿಕಲ್ ತೋರಿಸ್ತಾರೆ ಸರ್ ಫಸ್ಟ್ ನಮಗೆ. ಹೌದು ಸರ್, ಇದೇ ಫಸ್ಟ್ ವೆಹಿಕಲ್. ಇದು ಬಂದ್ಬಿಟ್ಟು 2015 ಮಾಡಲ್ ಸ್ವಿಫ್ಟ್ ಡಿಸೈರ್ ಟೂರ್. ಓಕೆ, ಸೆಕೆಂಡ್ ಓನರ್. ಸೆಕೆಂಡ್ ಓನರ್? ಹೌದು ಸರ್, ಸ್ವಿಫ್ಟ್ ಡಿಸೈರ್ ಟೂರ್ ಕಮ್ಮಿ ಓಡಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ, ಟೈರು ಬಾಡಿ ಲೈನು ಸೀಟ್ ಕವರ್ ಇಂದ ಹಿಡಿದು ಎ ಟು ಝಡ್ ಚೆನ್ನಾಗಿದೆ, ತುಂಬಾ ನೀಟ್ ಇದೆ ಸರ್. ತುಂಬಾ ನೀಟ್ ಇದೆ ವೆಹಿಕಲ್. ಓಕೆ ಸರ್, ಹಾಗೆ ಫೀಚರ್ಸ್ ಇದರಲ್ಲಿ? ಫ್ಯೂಚರ್ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟು ಸಿಸ್ಟಮು ಎಲ್ಲ ಬರುತ್ತೆ. ಸೊ ನೀಟ್ ಆಗಿದೆ ವೆಹಿಕಲ್. ಸರ್ ಎಷ್ಟು ಹೇಳಿದ್ರೆ ಪ್ರೈಸ್ ಇದನ್ನ? ಸರ್ ಇದು 3 ಲಕ್ಷ ಹೇಳ್ತೀನಿ, ನೆಗೋಷಿಯಬಲ್ ಮಾಡಿಕೊಡ್ತೀನಿ. 3 ಲಕ್ಷ ನೆಗೋಷಿಯಬಲ್ ಆಗುತ್ತೆ? ಹೌದು ಸರ್, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸರ್ ಅದನ್ನ ಬಿಟ್ಟು ಇನ್ನೂ ಪ್ರೈಸ್ ಹೇಳ್ಬಿಡಿ ಸರ್ ನಮಗೆ. 1 275 ಕೊಡ್ತೀನಿ ಈಗ. 275? ಹೌದು ಸರ್. ಅದು ಕೂಡ ಫಿಕ್ಸಲ್ಲ, ಮುಂದೆ ಬಂದ್ರೆ ಕಡಿಮೆ? ಇಲ್ಲ, ಇದು 275 ಫೈನಲ್ ನಾನು ಹೇಳ್ತಾ ಇರೋದು. ಸರ್ ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಸರ್, ಏನಾಗಲ್ಲ ಸರ್? ಅದು ಡಿಪೆಂಡ್ ಅಪಾನ್ ಕಸ್ಟಮರ್ಗೆ ಹಿಂಗೆ ರೇಟ್ ಮಾಡ್ತೀನೋ ಅದು ಆ ಟೈಮಲ್ಲ ಆ ಥರ ಆಗುತ್ತೆ. ಬಟ್ ಈಗ ನನ್ನ ಮೈಂಡ್ಗೆ 275 ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಸರ್ ಇದು 2017 ಮಾಡಲ್ ಸ್ವಿಫ್ಟ್ ಡಿಸೈರ್ ಟೂರ್. ಓಕೆ, ಲಾಂಗ್ ಡಿಕ್ಕಿ ಬರುತ್ತೆ ಇದು. ಇದು ಸೆಕೆಂಡ್ ಓನರ್, 375,000 ಹೇಳ್ತಾ ಇದ್ದೀನಿ. ಇದು ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟ್ ಬರುತ್ತೆ, ಸಿಸ್ಟಮ್ ಇದೆ, ಟೈರ್ಗಳೆಲ್ಲ ಚೆನ್ನಾಗಿದೆ, ಬ್ರಿಸ್ಟೋನ್ ಟೈರ್ ಹಾಕಿದೀನಿ, ಹೊಸ ಟೈರ್ಗಳಿದೆ, ಬ್ರಿಸ್ಟೋನ್ ಟೈರ್ ಗಾಡಿ ಚೆನ್ನಾಗಿದೆ. ಟೈರ್ ಕಂಡೀಷನ್ ಅಂದ್ರೆ ಹೊಸ ಟೈರ್ ಹಾಕ್ಸಿದಂತ, 4 ಬ್ರ್ಯಾಂಡ್ ನ್ಯೂ ಅಲ್ಲ ಸರ್? ಹೌದು ಸರ್. ಓಕೆ ಸರ್, ಇದು ಪ್ರೈಸ್? ಇದು ಬಂದ್ಬಿಟ್ಟು 3,75,000 ಹೇಳ್ತೀನಿ, ನೆಗೋಷಿಯಬಲ್ ಆಗುತ್ತೆ. ಹೌದು, ಖಂಡಿತ. ಮತ್ತೊಂದ್ಸರಿ ನಾನು ಹೇಳ್ತೀನಿ, ಏನಕ್ಕಂದ್ರೆ ತುಂಬಾ ಜನ ಕೇಳಿದ್ರೆ ಕಮೆಂಟ್ ಅಲ್ಲಿ ಡೀಸೆಲ್ ಪೆಟ್ರೋಲ್ ಕೇಳಿ ಅಂತಂದು ಎಲ್ಲ ಡೀಸೆಲ್ ವೆಹಿಕಲ್ ಇರುತ್ತೆ, ಎಲ್ಲ ಡೀಸೆಲ್ ವೆಹಿಕಲ್ ಆಲ್ಮೋಸ್ಟ್, ಎಲ್ಲ ಡೀಸೆಲ್ ಇರುತ್ತೆ. ಸೊ ಡೀಸೆಲ್ ಆಲ್ಮೋಸ್ಟ್ ತಿಳ್ಕೊಂಬಿಡಿ. ನೆಕ್ಸ್ಟ್ ನೀವು ಕಡಿಮೆ ಬಜೆಟ್? ಹಾ ಸರ್, ಹುಂಡೈ ಆಕ್ಸೆಂಟ್. ಓಕೆ, 2018 ಮಾಡಲು, ಸೆಕೆಂಡ್ ಓನರ್, ಎ ಸಿ ಪವರ್ ಸ್ಟೇರಿಂಗ್, ಪವರ್ ಫಿಟ್ಟೆಡ್ ಪವರ್ ವಿಂಡೋ ಎಲ್ಲ ಇದೆ ಇದಕ್ಕೆ. ಸರ್ ತುಂಬಾ ನೀಟ್ ಇದೆ ಸರ್ ವೆಹಿಕಲ್. ಗಾಡಿ ನೀಟ್ ಆಗಿದೆ, 4x4 ಟೈರ್ ಹೊಸ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ. ಸರ್ ಫೀಚರ್ಸ್ ಇದರಲ್ಲಿ? ಫ್ಯೂಚರ್ಸ್ ಎ ಸಿ ಪವರ್ ಸ್ಟೇರಿಂಗ್, ಫಿಟ್ಟೆಡ್ ಪವರ್ ವಿಂಡೋಸ್ ಬರುತ್ತೆ ಸರ್. ಇದು ಫಿಟ್ಟೆಡ್ ಪವರ್ ವಿಂಡೋಸ್? ಹೌದು ಸರ್. ಡೀಸೆಲ್ ವೆಹಿಕಲ್ ಹಾಕ್ಸಿದೀರಾ? ಹೌದು ಸರ್, ನಾನೇ ಹಾಕ್ಸಿದ್ದೀನಿ ಫಿಟ್ಟೆಡ್ ಪವರ್ ವಿಂಡೋಸ್. ತುಂಬಾ ನೀಟ್ ಇದೆ ವೆಹಿಕಲ್. ಸರ್ ಹಾಗೆ ಇದು ಪ್ರೈಸ್ ಸರ್? ಸರ್ ಇದು ಗಾಡಿ ತುಂಬಾ ನೀಟ್ ಇದೆ, 3,50,000 ಹೇಳ್ತೀನಿ ಸರ್. 3,50,000? ಹೌದು ಸರ್. ಸೊ ಯಾರನ್ನ ಅದೇ ಹೇಳಿದ್ರೆ ಲೋ ಬಜೆಟ್ ಅಲ್ಲಿ ಒಂದು ಮಾಡೆಲ್ ವೆಹಿಕಲ್ ನೋಡ್ತಾ ಇರ್ತೀರಾ, ಇದು ಒಳ್ಳೆ ಗಾಡಿ ಅನ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ಕೂಡ ಅವ್ರು 3,50,000 50,000 ಹೇಳಿದ್ರೆ ಅದು ಕೂಡ ಫಿಕ್ಸ್ ಅಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಮುಂದೆ ಬಂದ್ರೆ ಕಡಿಮೆ ಆಗಿರುತ್ತೆ, ಯಾವುದು ಫಿಕ್ಸ್ ಪ್ರೈಸ್ ಅಲ್ಲ, ಬೇಗ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಇದು ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ 2017 ಮಾಡಲ್ ಟೂ ರೆಸ್. ಇದು ಟೂ ರೆಸ್, ಸೆಕೆಂಡ್ ಓನರ್, 4x4 ಹೊಸ ಟೈರ್ ಇದ್ರಲ್ಲೂ ಇದೆ. ಇದು ಬ್ರ್ಯಾಂಡ್ ನ್ಯೂ? ಬ್ರ್ಯಾಂಡ್ ನ್ಯೂ ಸರ್. ನಿಮ್ಮ ಹತ್ರ ಯಾವ ಗಾಡಿ ತೊಂದ್ರೆ 4 ಟೈರ್ ಹೊಸದಿರುತ್ತಲ್ವಾ? ಇಲ್ಲ, ಆಲ್ಮೋಸ್ಟ್ ಹೊಸದಿರುತ್ತೆ ಸರ್. ಕಂಡಮ್ ಇದೆ, ಕಿತ್ತಿ ಹೊಸದ ಹಾಕಿರ್ತೀನಿ ನಾನೇ. ಹಾಗೆ ಫೀಚರ್ಸ್ ಇದ್ರಲ್ಲಿ? ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ತುಂಬಾ ನೀಟ್ ಇದೆ. ಇಂಟರ್ವೆಲ್ ಕೂಡ ನೋಡ್ತಾ ಇರ್ಬೋದು, ಶೋರೂಮ್ ಟೇಸ್ಟ್ ಇದೆ. ಸೊ ಬಾಡಿ ಲೈನ್ ನೀವು ನೋಡ್ತಾ ಇರ್ಬೋದು, ಒಂದು ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ, ತುಂಬಾ ನೀಟ್ ವೆಹಿಕಲ್ ಅನ್ಬೋದು. ಸೊ ಬ್ರ್ಯಾಂಡ್ ನೀವು 4x4 ಅಂತ ಹೇಳಿದ್ರು ಸರ್. ಹಾಗೆ ಫೀಚರ್ಸ್ ಏನಾದ್ರು? ಎ ಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್. ಸರ್ ಹಾಗೆ ಇದ್ರ ಪ್ರೈಸ್ ಸರ್? ಸರ್ ನಾನು 4,30,000 ಕೊಡ್ತೀನಿ. 4,30,000 ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಒಂದ್ ಪ್ರೈಸ್ ಹೇಳಿ ಸರ್? ಇದು 4x20 ಕೊಡ್ತೀನಿ ಸರ್. 4x20 ಕೊಡ್ತೀರಾ? ಸೊ ಅದು ಫಿಕ್ಸ್ ಅಲ್ಲ, ಮುಂದೆ ಮಾರ್ಕೆಟ್ ಮಾಡ್ತಾ. ಆಯ್ತು, ಬನ್ನಿ ಮಾಡೋಣ. ನೆಕ್ಸ್ಟ್ ಸರ್? ಸರ್ ಇದು ಮಹೇಂದ್ರ ಮರಾಜೋ. ಓಕೆ, ಅಲ್ಲ ಮಹೇಂದ್ರ ಜೈಲೋ, ಸಾರಿ ಮರಾಜೋ ಅಲ್ಲ, ಇದು ಮಹೇಂದ್ರ ಜೈಲೋ. 2017 ಮಾಡಲ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಅಲ್ಲ ಸರ್? ಹೌದು ಸರ್, ಇದು ಒಳ್ಳೆ ಟೈರ್ ಗಳೆಲ್ಲ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್, ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಹಾ. 3,30,000 ಇದ್ರ ಬೆಲೆ. 3,30,000 7 ಸೀಟರ್, ಇದು 7 ಸೀಟರ್ ಇದು. 3,30,000 ಕೊಡ್ತೀನಿ. ಇಂಟೀರಿಯರ್ ಎಲ್ಲ ಲೆದರ್ ಸೀಟ್ಸ್ ಇದೆ, ಎಲ್ಲ ನೀಟ್ ಆಗಿದೆ ಸರ್, ಗಾಡಿಲಿ ಏನು ಕಂಪ್ಲೇಂಟ್ ಇಲ್ಲ. ಸೊ ಮಳೆ ಗಾಡಿ ನೀಟ್ ಆಗಿದೆ ಸರ್. ಹಾಗೆ ಪ್ರೈಸ್ ಸರ್? ಬೆಳಿಗ್ಗೆನೂ ವರ್ಸಿದೆ ಗಾಡಿನ, ಬಟ್ ತಿರ್ಗಾ ಮಳೆ ಬಂದಿಂದ ತಿರ್ಗಾ ಗಲೀಜ್ ಆಗಿದೆ ಸರ್. ಬೆಂಗಳೂರು ಹಾಗಾಗಿ ಗಾಡಿ ಸ್ವಲ್ಪ ಈ ತರ ಕಾಣಿಸ್ತಾ ಇದೆ, ಬಟ್ ನೀಟ್ ಆಗಿದೆ ಗಾಡಿಗಳು. ಇದು 3,30,000 ಪ್ರೈಸ್ ಸರ್. 3,30,000? ಹೌದು ಸರ್. ಮುಂದೆ ಬಂದ್ರೆ ಸರ್ ಇದು ಖಂಡಿತ ಮಾಡ್ತೀನಿ ಸರ್, ಒಂದು 3-15 ಕೊಡ್ತೀನಿ. 3-15 ಕೊಡ್ತೀರಾ? ಹಾ ಸರ್. ಹಾಗೆ ನೆಕ್ಸ್ಟ್ ಸರ್, ಇದು 2018 ಮಾಡಲು ಸ್ವಿಫ್ಟ್ ಡಿಸೈರ್ ಟೂರ್ ಎಸ್. ಟೂರ್ ಎಸ್ ಸೆಕೆಂಡ್ ಓನರ್, ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಫ್ರಂಟ್ ಎರಡು ಹೊಸ ಅಪೋಲೋ ಟೈರ್ ಹಾಕ್ಸಿದೀನಿ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾ, ಲೆದರ್ ಹಿಂದೆ ಸೀಟ್ ಹಿಂದೆ ಕೂಡ 80% ಹಿಂದೆ ಇದೆ. ಹಾಗೆ ಫೀಚರ್ ಸರ್ ಇದರಲ್ಲಿ? ಫ್ಯೂಚರ್ ಸರ್, ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಹಾಕ್ಸಿದೀನಿ, ಸಿಸ್ಟಮ್ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಟಚ್ ಸ್ಕ್ರೀನ್, ಗಾಡಿ ನೀಟ್ ಆಗಿದೆ. 2018 ಮಾಡಲು ಡೀಸೆಲ್ ವೆಹಿಕಲ್. ಡೀಸೆಲ್ ಅಲ್ಲ ಸರ್? ಹೌದು ಸರ್, ಖಂಡಿತ ಡೀಸೆಲ್ ವೆಹಿಕಲ್. ಈಗ ಎಲ್ಲ ಸರ್ ಒಂದ್ಸರಿ ಆಲ್ಮೋಸ್ಟ್ ಎಲ್ಲ ಡೀಸೆಲ್ ಅಂದ್ರೆ ಒಂದ್ಸರಿ ಮೈಲೇಜ್ ಒಂದು ಹೇಳ್ಬಿಡಿ ಸರ್. ಹಂಗೆ ಸರ್, ಇದು 20 ಮೈಲೇಜ್ ಕೊಡುತ್ತೆ. 20 ಕೊಡಿ, ಹೆಂಗಾರು ಓಡಿಸಿ 20 ಮೇಲೆ ಬರುತ್ತೆ, ಮಿನಿಮಮ್ 20 ಬಂದೇ ಬರುತ್ತೆ. ಸರ್ ಹಾಗೆ ಪ್ರೈಸ್ ಸರ್? ಇದು ಬಂದ್ಬಿಟ್ಟು 4,75,000. 4,70,000? ಹೌದು, 475. ಇನ್ನೊಂದು ನೆಗೋಷಿಯಬಲ್ ಮಾಡ್ತೀನಿ, ಹೇಳ್ಬಿಡಿ ಸರ್ ಪ್ರೈಸ್. ಒಂದು 1465 ಕೊಡೋಣ. 465? ಹಾ, ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಹಾ, ಇದಕ್ಕೂ ಲೋನ್ ಆಗುತ್ತಲ್ವ ಸರ್? ಖಂಡಿತ ಲೋನ್ ಮಾಡ್ಕೊಡ್ತೀನಿ ಇದಕ್ಕೆ. ನೆಕ್ಸ್ಟ್ ಸರ್, ಇದು 2019 ಮಾಡಲು ಸ್ವಿಫ್ಟ್ ಡಿಸೈರ್ ಟೂರ್ ಎಸ್. ಓಕೆ, ಇದು ಟೂರ್ ಎಸ್? ಹೌದು ಸರ್, 4x4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹೌದು ಸರ್, ಲೆದರ್ ಸೀಟ್ ಇದೆ, ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಸ್ಟಮ್.
ಸರ್ ಹೊಸ ಸೀಟ್ ಕವರ್ ಅಲ್ಲ, ಹೊಸ ಸೀಟ್ ಕವರ್ ಇದೆ, ಹೊಸ ಸೀಟ್ ಕೂಡ ಹಾಕ್ಸಿದ್ದಾರೆ. ಹೌದು, ಗಾಡಿ ಇದು ಕೂಡ ತುಂಬಾ ನೀಟ್ ಆಗಿದೆ. ಇವ್ರ ಹತ್ರ ಯಾವ ಗಾಡಿ ಆದ್ರೂ ಅಷ್ಟೇ ಡೆಂಟ್ ಸ್ಕ್ರಾಚ್ ಏನಿರಲ್ಲ, ತುಂಬಾ ನೀಟ್ ಆಗಿರುತ್ತೆ ಗಾಡಿ. ಶೋರೂಮ್ ಟೆಸ್ಟ್ ಆಗಿರುತ್ತೆ, ಶೋರೂಮ್ ಟೆಸ್ಟ್ ಅಲ್ಲಿ ಇರುತ್ತೆ. ಸರ್ ಹಾಗೆ ಪ್ರೈಸ್ ಸರ್? ಸರ್ ಇದು 575. ಸರ್ ಮುಂದೆ ಬಂದ್ರೆ ನೆಗೋಷಿಯಬಲ್ ಮಾಡೋಣ. ಒಂದ್ ಪ್ರೈಸ್ ಸರ್ ನಮಗೆ? ಒಂದ್ 565 ಕೊಡ್ತೀನಿ. 565 ಫಸ್ಟ್ ಎಷ್ಟು ಹೇಳಿದ್ರು ಸರ್ ಪ್ರೈಸ್? 575. ಈಗ ಕಡಿಮೆ ಅಂದ್ರೆ 1560 ಕೊಡ್ತೀನಿ. ಓಕೆ ಸರ್. ಹಾಗೆ ಇ ಟಿ ಎಸ್ ಸರ್, ಎಲ್ಲ ಮಾಡಲ್ ತುಂಬಾ ಜನ ಇ ಟಿ ಎಸ್ ನೋಡ್ತಿರ್ತಾರೆ. ಇದು ಇ ಟಿ ಎಸ್ 2017 ಮಾಡಲ್ ಓಕೆ. ಜಿ ಡಿ ಜಿ ಡಿ ಏನಾ ಸರ್? ಇ ಟಿ ಎಸ್ ಜಿ ಡಿ ಅಂತ. ಎ ಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಸೊ ಇದಕ್ಕೂ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್. ಸರ್ ಇದು ಟೈರ್ಗಳೆಲ್ಲ ಹೊಸ ಟೈರ್ ಇದೆ. ಗಾಡಿ ನೀಟ್ ಆಗಿದೆ. ಓಕೆ, ಲೆದರ್ ಸೀಟ್ ಇದೆ, ತುಂಬಾ ನೀಟ್ ಇದೆ ಸರ್ ವೆಹಿಕಲ್. ಇದು ಕೂಡ ಸರ್ ಒಳಗಡೆ ಇಂಟರ್ವ್ಯೂ ನಲ್ಲಿ ಲೆದರ್ ಸೀಟ್ಸ್ ಕವರ್ ಇದೆ. ಹೌದು ಸರ್, ಲೆದರ್ ಸೀಟ್ ಇದೆ, ಸಿಸ್ಟಮ್ ಇದೆ. ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಓಕೆ ಸರ್, ಹಾಗೆ ಪ್ರೈಸ್ ಸರ್? ಸರ್ ಇದು ಬಂದ್ಬಿಟ್ಟು ಒಂದು 560 ಕೊಡ್ತೀನಿ ಸರ್. 560 ಆಗುತ್ತಾ ಸರ್ ಇದು? ಹೌದು ಸರ್. ಸರ್ ಇನ್ನೊಂದೇನು ಪ್ರೈಸ್ ಸರ್ ಇದಕ್ಕೆ? ಒಂದು 540 ಈ ರೇಂಜಲ್ಲಿ ಮಾಡ್ಕೊಡ್ತೀನಿ ಸರ್. ಸೊ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಆಗ? ಹೌದು. ಓಕೆ, ನಮ್ದು ಫಿಕ್ಸ್ಡ್ ಪ್ರೈಸ್ ಇಲ್ಲ, ಎಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಡೋದು ಸರ್. ಹಾಗೆ ಇನ್ನೊಂದು ಇಟ್ಟಿಯೋ ಸರ್, ಗ್ರೇ ಕಲರ್. ಸರ್ ಇದು 17 ಮಾಡಲು, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಜಿ ಡಿ. ಹಾಂ ಸರ್, ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್? ಹೌದು ಸರ್, ಇದು ಸಿಂಗಲ್. ಅದೇ ವೈಟ್ ಯಾವ್ದು ಹೇಳಿದ್ರೆ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್, ಇದು ಬಂದು ಸಿಂಗಲ್ ಓನರ್? ಸಿಂಗಲ್ ಓನರ್. ಇದು ಕೂಡ ಗಾಡಿ ತುಂಬಾ ನೀಟ್ ಆಗಿ. ಹೌದು ಸರ್. ಸರ್ ಹಾಗೆ ಫೀಚರ್ಸ್ ಏನಿದೆ? ಲೆದರ್ ಸೀಟು, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಸ್ಟಮ್. ಓಕೆ, ಎಲ್ಲ ನೀಟ್ ಇದೆ ಸರ್ ಗಾಡಿ. ಆ ಗಾಡಿಗಿಂತ ಗಾಡಿ ತುಂಬಾ ನೀಟ್ ಆಗಿದೆ. ಎರಡು ಗಾಡಿ ಚೆನ್ನಾಗಿದೆ ಅನ್ಬೋದು. ಅದು ಸೆಕೆಂಡ್ ಓನರ್, ಇದು ಫಸ್ಟ್ ಓನರ್ ಅಷ್ಟೇ. ಸರ್ ಹಾಗೆ ಪ್ರೈಸ್ ಸರ್ ಇದು? ಇದು ಬಂದ್ಬಿಟ್ಟು 560,000 ಸರ್. 560,000 ಇದು ಕೂಡ ಕಡಿಮೆ ಆಗುತ್ತಾರೆ ಸರ್? 10,000 ಕಮ್ಮಿ ಮಾಡ. ಹಾಂ ಸರ್, ಯಾಕಂದ್ರೆ ಇದು ಸಿಂಗಲ್ ಓನರ್ ಗಾಡಿ, ತುಂಬಾ ನೀಟ್ ಇದೆ ಮತ್ತೆ ಕಮ್ಮಿ ಓಡಿದೆ ಗಾಡಿ. ಸರ್ ಇದು ಬಂದ್ಬಿಟ್ಟು 2022 ಮಾಡಲು, ಮಾಡಲು. ಹೌದು ಸರ್, ನ್ಯೂ ಮಾಡಲು. ನ್ಯೂ ಮಾಡಲು ಸಿಎನ್ಜಿ, ಸಿಎನ್ಜಿ ವಿತ್ ಪೆಟ್ರೋಲ್ ವಿತ್ ಸಿಎನ್ಜಿ. ಇದು ಎರಡು ಇದೆ. ಓಕೆ, ಹೌದು ಸರ್. ಸಿಂಗಲ್ ಓನರು, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಅಪೋಲೋ ಟೈರ್ ಇದೆ, ಹೊಸ ಟೈರ್ ಇದೆ, ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್. ಲೆದರ್ ಸೀಟ್, ಪ್ಯೂರ್ ಲೆದರ್. ಶೋರೂಮ್ ಅಲ್ಲಿ ಲೆದರ್ ಸೀಟ್ ಹಾಕ್ಸಿದೀನಿ. ಓಕೆ, ಸಿಸ್ಟಮ್ ಹಾಕ್ಸಿಲ್ಲ, ಏನಿಲ್ಲ ಸರ್. ಶೋರೂಮ್ ಅಲ್ಲಿ ಹೆಂಗ್ ಬರುತ್ತೋ ಹಂಗೆ ಇಟ್ಟಿದ್ದೀನಿ ಗಾಡಿ. ಶೋರೂಮ್ ಇಂದ ಹೆಂಗ್ ಬಂದಿದ್ದೀನಿ ಹಂಗೆ. ಶೋರೂಮ್ ಟೆಸ್ಟ್ ಅಲ್ಲೇ ಇದೆ ಗಾಡಿ. ಇದು ತುಂಬಾ ನೀಟ್ ಇದೆ ಸರ್ ವೆಹಿಕಲ್, ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಹೌದು, ಬರೀ 55,000 ಓಡಿದೆ ಗಾಡಿ. ಓಕೆ, ಸೂಪರ್ ಆಗಿದೆ ಗಾಡಿ. ಸೊ 20 ಎಷ್ಟು ಮಾಡಲ್ ಸರ್? 2022 ಮಾಡಲು. 22 ಮಾಡಿ, 2 ವರ್ಷದಷ್ಟೇ ಸರ್. ತುಂಬಾ ನೀಟ್ ಆಗಿದೆ. ಪೆಟ್ರೋಲ್ ವಿತ್ ಸಿಎನ್ಜಿ ಎರಡು ಇದೆ. ಓಕೆ ಸರ್, ಹಾಗೆ ಪ್ರೈಸ್ ಸರ್ ಇದ್ರದ್ದು? ಸರ್ ಇದು ಬಂದ್ಬಿಟ್ಟು 700,000 ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 700,000 ನೆಗೋಷಿಯಬಲ್ ಆಗುತ್ತೆ. ಸರ್ ಲೋನ್ ಇದಕ್ಕೆ? ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಎಷ್ಟು ಲೋನ್ ಆಗುವ ಸರ್? ಇದು ಬಂದ್ಬಿಟ್ಟು 500,000 ಲೋನ್ ಆಗುತ್ತೆ ಸರ್. 500,000 ಲೋನ್ ಆಗುತ್ತೆ. ಹೌದು ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಇಟಿಎಸ್ ಇದೆ ಸರ್. ಸರ್ ಇದು ಇಟಿಎಸ್ 2019 ಮಾಡಲು. ಸರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಟೈರ್ ಹೊಸ ಸರ್? ಸರ್ ನಾಲ್ಕಕ್ಕೆ ನಾಲ್ಕು ಯೋಕೋಮ ಟೈರ್ ಹಾಕ್ಸಿದೀನಿ, ಹೊಸ ಟೈರ್ ಹಾಕ್ಸಿದೀನಿ ವಿತ್ ಮ್ಯಾಗ್ವೀಲ್. 5x5 ಮ್ಯಾಗ್ವೀಲ್ ಇದೆ, ಮತ್ತೆ ಲೆದರ್ ಸೀಟ್ ಇದೆ. ಸ್ಟೆಪ್ನಿ ಸೇರಿಸಿ ಮ್ಯಾಗ್ವೀಲ್ ಇದೆ. ಓಕೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ. ತುಂಬಾ ನೀಟ್ ಇದೆ ಸರ್, ತುಂಬಾ ನೀಟ್ ಆಗಿದೆ ಸರ್ ಗಾಡಿ ಮಾತ್ರ. ಓಕೆ ಸರ್, ಹಾಗೆ ಫೀಚರ್ ಸರ್ ಇದ್ರಲ್ಲಿ? ಸರ್ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಓಕೆ, ಗಾಡಿ ತುಂಬಾ ನೀಟ್ ಆಗಿದೆ, ಟಚ್ ಸ್ಕ್ರೀನ್ ಇದೆ. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್, ಅಷ್ಟು ನೀಟ್ ಆಗಿ ನೀಟ್ ಇದೆ ಸರ್. ನಾನೇ ಹೇಳ್ತೀನಿ ಸರ್, ಗಾಡಿ ಮಾತ್ರ ತುಂಬಾ ನೀಟ್ ಆಗಿದೆ. ಹಾಗೇನ ಅವರು 5x5 ಮ್ಯಾಗ್ನೆಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತ. ಸರ್ ಪ್ರೈಸ್ ಸರ್? ಸರ್ ಇದು 700,000 ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 19 ಮಾಡಲು. 19 ಮಾಡಲು? 19 ಮಾಡಲು. ಸೊ 700,000 ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಸರ್ ಲೋನ್ ಸರ್ ಆಗಿದೆ? ಲೋನ್ ಇದಕ್ಕೆ 5,00,000 ಬರುತ್ತೆ ಸರ್. 5,00,000 ಲೋನ್? 4x4 5,00,000, ಡಿಪೆಂಡ್ ಅಪಾನ್ ಕಸ್ಟಮರ್ ಪ್ರೊಫೈಲ್. ಓಕೆ, ಬರುತ್ತೆ. ಸೊ ಮುಂದೆ ಬಂದ್ರೆ ಇದನ್ನು ಕಡಿಮೆ ಆಗುತ್ತೆ. ಗಾಡಿ ಮಾತ್ರ ತುಂಬಾ ನೀಟ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಇದೆ ಅನ್ಬೋದು ಗಾಡಿ ಮಾತ್ರ. ಸರ್ ಎಷ್ಟೋ ಜನ ಇನ್ನೋವಾ ನೋಡ್ತಿರ್ತಾರೆ, ಇನ್ನೋವಾಗಿಂತ ಕಡಿಮೆ ಪ್ರೈಸ್ ಆಗಿರ್ಬೇಕು, ಬಟ್ ಇನ್ನೋವಾ ತರ ಪರ್ಫಾರ್ಮೆನ್ಸ್ ಬೇಕಾದ್ರೆ ಯಾವ್ದಾರು ವೆಹಿಕಲ್ ಇದೆ ಸರ್? ಸರ್ ಖಂಡಿತ ಇದೆ ನೋಡಿ, ಇದು ಮಹೇಂದ್ರ ಮರಾಜೋ. ಇದು ಬಂದ್ಬಿಟ್ಟು 7-seater, ಸೇಮ್ ಇನೋವಾ. ಏನ್ ಸೀಟಿಂಗ್ ಕೆಪಾಸಿಟಿ ಇದೆ, ಅದೇ ಸೀಟಿಂಗ್ ಕೆಪಾಸಿಟಿ. ಓಕೆ, ಆದ್ರೆ ಇನೋವಾ ಬಂದ್ಬಿಟ್ಟು 15 ಮಾಡ್ಲಿಗೆ ನಾವು 700,000-800,000 ಪ್ರೈಸ್ ಇರುತ್ತೆ. ಹೌದು, ಇದು ಬಂದ್ಬಿಟ್ಟು 2019 ಮಾಡಲು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಸಿಂಗಲ್ ಓನರ್ ಗಾಡಿ. ಸೇಮ್ ಇನೋವಾ ತರ ಪರ್ಫಾರ್ಮೆನ್ಸ್? ಸೇಮ್ ಇನೋವಾ ಪರ್ಫಾರ್ಮೆನ್ಸ್ ಇದೆ, ಸರೌಂಡ್ ಎಸಿ ಇದೆ, ಅದಕ್ಕಿಂತ ಎಸಿ ಚೆನ್ನಾಗಿರ ಬರುತ್ತೆ. ಮತ್ತೆ ಅದು 12 ಮೈಲೇಜ್ ಕೊಡುತ್ತೆ. ಇದು ಮೇನ್ ಏನಂದ್ರೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ, 20 ಗಂಟೆ ಮೈಲೇಜ್ ಕೊಡುತ್ತೆ, 18-20 ಹೈವೇಲಿ ಮೈಲೇಜ್ ಕೊಡುತ್ತೆ. ಈ ಸೀಟಿಂಗ್ ಕೆಪಾಸಿಟಿ ಈ ಮೈಲೇಜ್ ಕೊಡುವಂತ ಗಾಡಿ ನಾವು ಬೇರೆವಿಲ್ಲ. ಇದೊಂದೇ ಗಾಡಿ ಇರೋದು ಮರಾಜಲ್ಲಿ, ಒಳ್ಳೆ ಮೈಲೇಜ್ ಬರುತ್ತೆ. ನೀವು ಎಲ್ಲೋ ಬಡಲಿ ನಮ್ಗೆ ದುಡಿಯಕ್ಕೆ ಇದು ಒಳ್ಳೆ ಗಾಡಿ, ದಯವಿಟ್ಟು ಬಂದು ನೋಡಿ ಬೇಕಾದ್ರೆ. ಸರ್ ಮಾಡಲ್ ಓನರ್ ಸರ್ ಇದು? 2019 ಮಾಡಲು, ಸಿಂಗಲ್ ಓನರ್. ಸರ್ ಕಿಲೋಮೀಟರ್ ಡ್ರೈವ್? 100,000 ಓಡಿದೆ ಸರ್. ಹಾಗೆ ಫೀಚರ್ಸ್ ತೋರಿಸ್ಬಿಡೋಣ ಸರ್. ಖಂಡಿತ ಸರ್, 44 ಟೈರ್ ಬ್ರ್ಯಾಂಡ್ ನ್ಯೂ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾ ನೀಟ್ ಆಗಿದೆ, ನೀಟ್ ಆಗಿದೆ, ಒಂದ್ ಚೂರು ಎಲ್ಲೂ ಡೆಂಟು ಗಿಂಟು ಏನಿಲ್ಲ. ಸೊ ಇನೋವಾ ಫೀಲ್ ಅನ್ಬೋದು ಗಾಡಿ? ಖಂಡಿತ ಇನೋವಾ ಫೀಲ್ ಇದು ಆಗುತ್ತೆ ಸರ್. ಹಾಗೆ ಫೀಚರ್ಸ್ ಇದು? ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಹಿಂದೆ ನೋಡ್ತಾ ಇರ್ಬೋದು. ಸೊ ಬ್ಲಾಕ್ ಸರೌಂಡ್ ಎಸಿ, ಸರೌಂಡ್ ಎಸಿ ಕೂಡ ಇದೆ. ಆಮೇಲೆ ಸಿಸ್ಟಮ್ ಕೂಡ ಇದೆ ನಮ್ಗೆ, ಸಿಸ್ಟಮ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಗಾಡಿ ಲೆದರ್ ಸೀಟ್ ಇದೆ, ಅದು ಶೋರೂಮ್ ಅಲ್ಲಿ ಲೆದರ್ ಸೀಟ್ ಹಾಕ್ಸಿದೀನಿ. ಏರ್ ಬ್ಯಾಗ್ ಸರ್ ಇದಕ್ಕೆ? ಇದಕ್ಕೆ 4 ಗೇರ್ ಬ್ಯಾಗ್ ಬರುತ್ತೆ. 4 ಗೇರ್ ಬ್ಯಾಗ್ ಬರ್ತಲ್ಲ ಸರ್? ಸರೌಂಡ್ ಎಸಿ ಇದೆ, 4 ಗೇರ್ ಬ್ಯಾಗ್, ಪವರ್
ಸರ್ ಇನ್ನೊಂದು ಪ್ರೈಸ್ ಏನ್ ಸರ್? ಒಂದ್ 5 ಲಕ್ಷ ಕೊಡೋಣ. 5 ಕಾಲು ಕಡಿಮೆ ಆಗೋದ್ರ ಸರ್? ಮಾಡ್ಕೊಡ್ತೀನಿ ಖಂಡಿತ, ಬನ್ನಿ ಮಾಡ್ಕೊಡ್ತೀನಿ, ಇನ್ನು ಕಮ್ಮಿ ಮಾಡ್ಕೊಡ್ತೀನಿ, ನೀವು ಬನ್ನಿ. ಬಟ್ ಇದು ಇನೋವಾ ನೋಡೋರು ತುಂಬಾ ಚೆನ್ನಾಗಿದೆ ಈ ಗಾಡಿ ತಗೋಬಹುದು ಸರ್. ಇಲ್ಲ ನಾನು ನೋಡ್ತಾ ಇದ್ದೀನಿ ಸರ್, ಎದುರುಗಡೆ ತುಂಬಾ ನೀಟ್ ಇದೆ ವೆಹಿಕಲ್ ಗಾಡಿ, ಇದು ಬರೋದು ತುಂಬಾ ಒಳ್ಳೆ ಸರ್. ಓ ಆರಾಮಾಗಿ ತಗೋಬಹುದು, ಮೇಂಟೆನೆನ್ಸ್ ಬೆಟರ್ ಅಲ್ವಾ ಸರ್? ಮೇಂಟೆನೆನ್ಸ್ ಇದೆ, ಆರಾಮಾಗಿ ತಗೋಬಹುದು. ಅದಕ್ಕೆ 7 ಲಕ್ಷ 8 ಲಕ್ಷ ಹಾಕೋದ್ರ ಬದಲು ಇದು ಮಾಡ್ಲು 2019 ಮಾಡ್ಲಿಗೆ ಇನ್ನು ಕಮ್ಮಿ ಸಿಗುತ್ತೆ, ಯಾಕೆ ತಗೋಬಾರ್ದು?